Welcome back to my channel Green Kitchen 5. Ivattina recipe restaurant style chicken gravy. Idu rotti jothege chapati jothege anna jothege ellarudu jothegunu combination agutte. Tumba tasty aagi bandide chicken gravy. Ee recipe ishta adalli share maadi, like maadi, subscribe maadi. Banni idakke bekagiro ingredients nodkolona. Ardha kg chicken, 2 iruli ಹೆಚ್ಚಿದ್ದು ಸಣ್ಣಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಪ್ಯೂರಿ, ಕೊತ್ತಂಬರಿ, ನಿಂಬೆಹಣ್ಣಿನ ರಸ, ಒಂದು ಬಟ್ಲು ಮೊಸರು, ಎಣ್ಣೆ, ಉಪ್ಪು, ಅಚ್ಚಕಾರದ ಪುಡಿ, ಅರಿಶಿನ, ಮಸಾಲ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪೌಡರ್, ಇವಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಇವಾಗ ಚಿಕನ್ಗೆ 1/2 ಟೀಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚ, 1 ನಿಂಬೆಹಣ್ಣಿನ ರಸ, ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷದವರೆಗೂ ಮಿಕ್ಸ್ ಮಾಡಿಕೊಳ್ಳಿ. ಈ ಥರ ಆಗುತ್ತದು. ಆಮೇಲೆ 2 ಚಮಚ ಅಚ್ಚಕಾರದ ಪುಡಿ, 1 ಚಮಚ ಮಸಾಲ ಖಾರದ ಪುಡಿ, 1 ಟೀಸ್ಪೂನ್ ಧನಿಯಾ ಪೌಡರ್, ಆಮೇಲೆ 1/2 ಟೀಸ್ಪೂನ್ ಗರಂ ಮಸಾಲ ಪೌಡರ್, 1 ಬಟ್ಲು ಮೊಸರು ಹಾಕ್ಬೇಕು ಇದಕ್ಕೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಕೂಡೋ ಹಾಗೆ ಮಿಕ್ಸ್ ಮಾಡ್ಕೊಳ್ರಿ 1 ನಿಮಿಷ. ನಂತರ ಈಗ ರೆಡಿಯಾಗಿದೆ. ಇದನ್ನು 1 ಗಂಟೆ ಫ್ರಿಡ್ಜ್ನಲ್ಲಿ ಮ್ಯಾರಿನೇಷನ್ ಆಗೋಕ್ಕೆ ಬಿಡ್ರಿ. ನಂತರ ಒಂದು ಕಡಾಯಿಗೆ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ ಹಾಕ್ಕೊಳ್ರಿ. ಆಮೇಲೆ 1¼ ಬಟ್ಲ ಎಣ್ಣೆ ಹಾಕ್ಕೋಬೇಕು. ಇದನ್ನು 1 ನಿಮಿಷದವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ 1/2 ಟೀಸ್ಪೂನ್ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಳ್ರಿ. ನಂತರ ಇದಕ್ಕೆ 1/2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 1-30 ಸೆಕೆಂಡ್ಸ್ ಹುರಿಬೇಕು ಎಣ್ಣೆಯಲ್ಲಿ. ನಂತರ ಮ್ಯಾರಿನೇಷನ್ ಮಾಡಿಟ್ಕೊಂಡಿರೋ ಚಿಕನನ್ನು ಹಾಕ್ಕೊಳ್ರಿ. ಇವಾಗ ಇದನ್ನು 1-5 ನಿಮಿಷದವರೆಗೂ ತಿರುಗಿಸ್ಕೊಳ್ರಿ. ಇದೆಲ್ಲ ಸೈಡಿಗೆ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು ಚಿಕನನ್ನು. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇವಾಗ ಟೊಮೊಟೊ ಪ್ಯೂರಿನ ಹಾಕ್ಕೊಳ್ಳಿ. ಇದನ್ನು 1-10 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಇದೆಲ್ಲ ನೀರು ಬಿಡುತ್ತೆ, ಅಲ್ಲಿವರೆಗೂ 1-10 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಆದಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡಿ ಯಾವ ಥರ ನೀರು ಬಿಟ್ಕೊಂಡಿದೆ. ಇವಾಗ 1/2 ಗ್ಲಾಸ್ ಇದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು 1-10 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇವಾಗ ನೋಡಿ ರೆಡಿಯಾಗಿದೆ. ಚಿಕನ್ ಎಲ್ಲ ಬೇಯ್ದಿದೆ, ಗ್ರೇವಿನೂ ಸ್ವಲ್ಪ ಚೆನ್ನಾಗಾಗಿದೆ. ಇವಾಗ ನೋಡಿ ಚಿಕನ್ ಬೇಯ್ದಿದೆ. ಇವಾಗ ಈ ಚಿಕನ್ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಮೇಲೆ ಗಾರ್ನಿಶಿಗೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1-2 ನಿಮಿಷ ಲಿಡ್ ಮುಚ್ಕೊಂಡು ಬೇಯಿಸ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ನೋಡ್ರಿ, ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ರೆಡಿಯಾಗಿದೆ. ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಇದನ್ನು ನಾವು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಬೌಲಲ್ಲಿ. ಈಗ ರೆಡಿಯಾಗಿದೆ ಚಿಕನ್ ಗ್ರೇವಿ. ಪ್ಲೀಸ್ ಈ ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.